ಚಿಕ್ಕ ಹುಡುಗಿದಾಗ್ಲಿಂದ ಕೂಡ ಅವ್ರ ಇಡೀ ಕುಟುಂಬ ಮತ್ತು ಅವ್ರ ತಂದೆಯವ್ರ ಕಾಲದಿಂದ ಕೂಡ ನನಗೆ ಅವ್ರಿಗೆ ಇರೋಂಥ ಒಂದು ಸಾನ್ನಿಹಿತ್ಯದಲ್ಲಿ ಒಂದು ಕಾರ್ಪೊರೇಟ್ ಸ್ಥಾನದಿಂದ ಹಿಡಿದು ಇವತ್ತುವರೆಗೂ ಕೂಡ ಪಕ್ಷದ ಒಂದು ನಮ್ಮ ನವೀನ್ ಅವ್ರು ಹೇಳಿದಾಗೆ ತುಂಬ ನಿಷ್ಠಾವಂತ ಕಾರ್ಯಕರ್ತ. ಇವತ್ತು ಅವರು ಪಕ್ಷದಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋವಂಥ ಕಾರಣಕ್ಕೆ ಅವರು ಪಕ್ಷದಲ್ಲಿ ಯಾವುದೇ ಒಂದು ಬಂಡಾಯದ ಚಟುವಟಿಕೆಯನ್ನು ಮಾಡೋ ಪ್ರಯತ್ನನೇ ಮಾಡಲಿಲ್ಲ. ಆದರೆ ಕಾಂಗ್ರೆಸ್ ಅವರು ಒಂದಿಷ್ಟು ಆಸೆಯನ್ನು ಇಟ್ಕೊಂಡಿದ್ದರು. ಇವತ್ತು ತಾವು ಕೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಅಪ್ರೋಚ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದರು. ಆದರೆ ದಿವಾಕರ್ ಅವರು ಯಾವುದೇ ಕಾಂಗ್ರೆಸ್ ನಾಯಕರುಗಳ ಫೋನು ರಿಸೀವ್ ಮಾಡಲಿಲ್ಲ. ಮನೆಗಳಿಗೂ ಸಾಕಷ್ಟು ಮಂದಿನ ಕಳಿಸಿದ್ರು ಕೂಡ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ಅವರು ಬಿ ಜೆ ಪಿ ಪಕ್ಷದ ಜೊತೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷರ ಮೇಲೆ ಇರುವಂಥ ಒಂದು ಮತ್ತು ಹಿರಿಯ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಮೇಲೆ ಇರುವಂಥ ಒಂದು ಗೌರವ, ಪಕ್ಷದ ಮೇಲೆ ಇರುವಂಥ ಗೌರವ, ನರೇಂದ್ರ ಮೋದಿಜಿ ಅವ್ರ ಮೇಲೆ ಇರುವಂಥ ಒಂದು ಗೌರವ, ಇದೆಲ್ಲವುದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತೊಂಡೂರಲ್ಲಿ ಬಿ ಜೆ ಪಿ ಪಕ್ಷವನ್ನು ಬಂಗಾರು ಹನುಮಂತವ್ರನ್ನ ಗೆಲ್ಲಿಸಲೇಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಗ್ರಾಮೀಣ ಭಾಗದಲ್ಲಿ ಕಳೆದ 2 ದಿವಸಗಳಿಂದ ಏನು ಕಾರ್ಯಕರ್ತರಲ್ಲಿ ಒಂದು ನೋವಿತ್ತು, ದಿವಾಕರಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ. ಆ ನೋವಿಗೆ ಅವರೇ ಸಮಾಧಾನ ಮಾಡಿ ಎಲ್ಲರನ್ನು ಕೂಡ ದಿವಾಕರ್ ಅವರೇ ಸಮಾಧಾನ ಮಾಡಿ ಇವತ್ತು ನಾನು ಮತ್ತು ದಿವಾಕರ್ ನಿನ್ನೆ ಎಲ್ಲರ ಜೊತೆಯಲ್ಲಿ ಮಾತಾಡಿಬಿಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ನಿನ್ನೆ ಅವರು ಹೊರಟಿದ್ದಾರೆ. ಇವತ್ತು ನಾನು ದಿವಾಕರು ಬಂಗಾರ ಹನುಮಂತು ಎಲ್ಲರೂ ಒಟ್ಟಾಗಿ ಗ್ರಾಮೀಣ ಭಾಗದಲ್ಲಿ ಪ್ರಚಾರಕ್ಕೆ ನಾವು ಹೋಗ್ತಾ ಇದ್ದೀವಿ ಮತ್ತು ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ತೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ಮನಸ್ಥಿತಿ, ನಾನೇನು 24 ಹಳ್ಳಿಗಳಿಗೆ ಹೋಗಿದ್ದೇನೆ, ಅವರೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಈ ಬಾರಿ ಬಿ ಜೆ ಪಿ ಪಕ್ಷ ಗೆಲ್ಲಿಸಲೇಬೇಕು ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಸರ್, ಈಗ ಜಮೀರ್ ಅಹಮದ್ ಅವರು ಉಸ್ತುವಾರಿ ಸಚಿವರು ವಹಿಸ್ಕೊಂಡು ಪೇಚೆಗೆ ಸಿಲ್ಕೊಂಡ್ರೆ ಸರ್, ಒಂದ್ ಕಡೆ ಇಬ್ಬರ ಪ್ರತಿಷ್ಠೆ, ಒಂದ್ ಕಡೆ ನಾಗೇಂದ್ರ ಸಂತೋಷ್ ಗೌಡ್ ಅವರು, ಯಾಕಂದ್ರೆ ಮೀಟಿಂಗ್ ಒಂದೇ ಮೀಟಿಂಗ್ ಬಿಟ್ರೆ ಯಾವಾಗೂ ಕೂಡ ಉಸ್ತುವಾರಿ ಸಚಿವರಾಗಿ ಎಲ್ಲ ಎಲ್ಲೂ ಕೂಡ ಓಡಾಡ್ತಾ ಇಲ್ಲ, ಬರೀ ವಿಜಯನಗರ ಜಿಲ್ಲೆ ಸೀಮಿತ ಆಗಿದ್ದಾರೆ. ಇದ್ರ ಬಗ್ಗೆ ಏನು ಡೆವಲಪ್ಮೆಂಟ್ ಏನು? ಒಂದು ವಿಷಯ, ನಾನು ಇವಾಗ ಅಭಿವೃದ್ಧಿ ಈ ಕೆಲಸಗಳ ಬಗ್ಗೆ ಚುನಾವಣೆ ಮುಗಿದ ನಂತರ ನಾನು ಇಡೀ ಅಖಂಡ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಸೇರಿ ನಾಯಕರುಗಳು ಮತ್ತೆ ನನ್ನ ಕನಸಿನ ಅಖಂಡ ಬಳ್ಳಾರಿ ಜಿಲ್ಲೆಗೋಸ್ಕರ ಇದ್ದಿದ್ದ ಎಲ್ಲ ಯೋಜನೆಗಳನ್ನ ಪೂರ್ತಿ ಮಾಡಿಕೊಳ್ಳುವುದಕ್ಕೆ ಸರ್ಕಾರದ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನವೆಂಬರ್ 13 ಆದ್ಮೇಲೆ ಸೋಲಿನ ಭೀತಿಯಿಂದ ಜನಾರ್ದನ್ ರೆಡ್ಡಿ ಅವರು ಸಂಡೂರು ಉಪಚುನಾವಣೆ ಆ ಕಡೆ ಬರ್ತಿಲ್ವಾ ಹೆಂಗೆ ಅಂತ ಸೋಲಿನ ಭಯದಿಂದ ಕಾಂಗ್ರೆಸ್ ಇರೋದಕ್ಕೆ ಆ ಭಯದಿಂದ ಬರ್ತಾ ಇಲ್ವೇನ ಅಂತ ಕೇಳ್ತಾರೆ. ನಾನು ಒಂದೇ ಒಂದು ವಿಚಾರ, ನಾನು ಈ ಸಂದರ್ಭದಲ್ಲಿ ಯಾರು ಏನು ಅಂತ ಹೇಳಿ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗಾಗಲೇ ನಾವು ಜನರ ಬಳಿ ಹೋಗಿ ಮನೆ ಮನೆಗೆ ಗ್ರಾಮ ಗ್ರಾಮಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಜನರು ತುಂಬ ಒಳ್ಳೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಂಬಿಕೆ ಇದೆ, ಭಗವಂತನ ಕೃಪೆಯಿಂದ ಭಾರತೀಯ ಜನತಾ ಪಕ್ಷ ತೊಂಡೂರಲ್ಲಿ ಮೊದಲನೇ ಬಾರಿ ಗೆಲ್ಲೋದ್ರ ಮೂಲಕ ಬರೋ 20-28 ಸಾರ್ವಜನಿಕ ಒಂದು ಚುನಾವಣೆಯಲ್ಲಿ ಆ 150 ಸೀಟ್ ಗೆಲ್ಲೋದಕ್ಕೆ ಬುನಾದಿ ತೊಂಡೂರಿಂದಲೇ ಪ್ರಾರಂಭ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.